ಇದನ್ನ ನಾಲ್ಕನೇ ಅಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ದೇಶದಲ್ಲಿ ಆತಂಕ ಎದ್ದಿರುವಂತದ್ದು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಟೆನ್ಷನ್ ಅಂತ ರಾಜ್ಯದಲ್ಲೂ ಕೂಡ ಇದೆ ಕೊರೋನಾ ನಾಲ್ಕನೇ ಅಲೆ ಬರ್ತಿದೆಯಂತೆ ಲಾಕ್ ಡೌನ್ ಮಾಡ್ತಾರಾ ಸ್ಕೂಲ್ಗಳು ಬಂದ್ ಆಗುತ್ತಾ ಮಕ್ಕಳಿಗೆ ಸೋಂಕು ವಕ್ಕರಿಸುತ್ತಾ ಅಂತ ಟೆನ್ಷನ್ ಬಿಡಿ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ನಾವು ಕೊಡ್ತೀವಿ ಈ ಸ್ಟೋರಿ कोरोना 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 हेम्मारी नाल्कने अले रूपदली मत्ते वक्करिस्ता इरोदु निज सरकार कोरोना कट्टाकोके मास्क कड्डाय माडिदे एल्लंद्रल्ली उगुळबेडि मास्क हाकदिद्रे दंड अंतानु रूल्स माडिदे यावाग कोरोना रूल्स बंतो जनरिगे ओंथरा टेंशन शालेगळु मत्ते बंद आगुत्ता अंत पोषकरे चिंते माडबेडि शालेगळु बंद आगल्ल मत्ते ऑनलाइन क्लास आगोदु बहुतेक डाउट ई मातन खुद शिक्षण सचिवरे स्पष्टपडिसिदारे नियमगळु एनिदे पालने मार्तीवि अदे एजुकेशनल डिपार्टमेंट इन द स्टैंड अदे इरुत्ते कोविड देन होत्सल्लि नावु एनु स्टैंड तगोंडिद्देवो अदे स्टैंड अन्नु तगोंतीवि यावदे कारणदल्लू मक्कळ विद्याभ्यासक्के तोंदरे आगदंगे नोडिकोळ्ळुवंत एल्ला प्रयत्नगळन्नु नावु माड्तीवि ಅವರು ಹೇಳ್ತಿರೋದು ಜೂನ್ ಜುಲೈಯಲ್ಲಿ ಬರುತ್ತೆ ಅಂತ ಹೇಳ್ತಿರುವಂತದ್ದು ಅದರಿಂದ ನಮ್ದು 16 ರಿಂದ ಓಪನ್ ಆಗೋದು ಓಪನ್ ಆಗುತ್ತೆ ಮೇ 16 ರಿಂದ ನಮ್ಮೆಲ್ಲ ಶಾಲೆ ಓಪನ್ ಆಗುತ್ತೆ ಶಾಲಾ ಕಾಲೇಜುಗಳು ಯಥಾಸ್ಥಿತಿ ಇರುತ್ತೆ ಲಾಕ್ ಡೌನ್ ಆನ್ಲೈನ್ ಕ್ಲಾಸ್ ಅನ್ನೋದು ಸದ್ಯಕ್ಕೆ ದೂರದ ಮಾತು ಹಾಗಂತ ನಿರ್ಲಕ್ಷ್ಯ ಮಾಡಬೇಡಿ ಯಾಕಂದ್ರೆ ನಾಲ್ಕನೇ ಅಲೆ ಸೋಂಕು ಹೆಚ್ಚಾಗಿ ಮಕ್ಕಳನ್ನೇ ಕಾಡುತ್ತೆ ಇದಕ್ಕೆ ಕಾರಣನೂ ಇದೆ 12 ವರ್ಷ ಮೇಲ್ಪಟ್ಟವರಿಗಷ್ಟೇ ಲಸಿಕೆ ನೀಡಲಾಗ್ತಾ ಇದೆ 12 ವರ್ಷ ಕೆಳಗಿನ ಮಕ್ಕಳಿಗೆ ಲಸಿಕೆ ಕೊಡ್ತಿಲ್ಲ ಶೀಘ್ರದಲ್ಲೇ 6 ರಿಂದ 12ನೇ ವರ್ಷದ ಮಕ್ಕಳಿಗೆ ಲಸಿಕೆ ತುರ್ತು ಬಳಕೆಗೆ ಡಿಸಿಜಿಐ ಒಪ್ಪಿಗೆಯನ್ನು ನೀಡಿದೆ ಅಲ್ಲಿವರೆಗೂ ಮಕ್ಕಳ ಆರೋಗ್ಯದ ಬಗ್ಗೆ ಎಚ್ಚರ ಇರಲಿ ಹಾಗಿದ್ರೆ 12 ವರ್ಷ ಮೇಲ್ಪಟ್ಟವರಿಗೆ ಏನೂ ಆಗಲ್ವಾ ನಾಲ್ಕನೇ ಅಲೆ ಬಾಧಿಸಲ್ವಾ ಅನ್ನೋ ಪ್ರಶ್ನೆ ಇದ್ರೆ ಅದಕ್ಕೂ ಉತ್ತರ ತಜ್ಞ ವೈದ್ಯರೇ ಕೊಡ್ತಾರೆ ಕೇಳಿ ಅಡಲ್ಟ್ಸ್ ಅಲ್ಲಿ ನಾವು ವ್ಯಾಕ್ಸಿನ್ ಕೊಟ್ಟಿದ್ದೀವಿ ಹೆಚ್ಚಿನವರಿಗೆ ಸೋಂಕು ಬಂದಿದೆ ಅವರಲ್ಲಿ ಸ್ವಲ್ಪ ಇಮ್ಯುನಿಟಿ ಇರಬಹುದು ಆದರೆ ಮಕ್ಕಳಲ್ಲಿ ನಾವು ಇನ್ನು ವ್ಯಾಕ್ಸಿನ್ ಪೂರ್ತಿಯಾಗಿ ಮಾಡಿಲ್ಲ ಸೋ ಅದರಿಂದ ದೇ ಆರ್ ವಾಟ್ ಇಸ್ ಕಾಲ್ಡ್ ಆಸ್ ವಲ್ನರಬಲ್ ಅವರು ಸೋಂಕಿಗೆ ಸಾಕಷ್ಟು ವಲ್ನರಬಲ್ ಆಗಿರುತ್ತಾರೆ ನಾವು ದೊಡ್ಡವರೇ ಇನ್ಫೆಕ್ಷನ್ ಬರದಂಗೆ ನೋಡ್ಕೋಬೇಕು ನಮ್ಮ ದೇಶದಲ್ಲೂ ಕೂಡ ಈಗ ತುಂಬಾ ಸಿಂಪಲ್ ಆಗಿ ಮೈಲ್ಡರ್ ಸಿಂಪ್ಟಮ್ಸ್ ಆಗಿ ಎಲ್ಲರಲ್ಲೂ ಕೂಡ ಕಾಣಿಸ್ಕೊತಾ ಇದೆ ಸೋ ಹಾಗಾಗಿ ತುಂಬಾ ಆತಂಕಕ್ಕೆ ಒಳಗಾಗುವಂತ ಅವಶ್ಯಕತೆ ಇಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಮಾರ್ಪಾಡಾಗುತ್ತೆ ಯಾವ ರೀತಿಯಾಗಿ ಸ್ಪ್ರೆಡ್ ಆಗುತ್ತೆ ಅದನ್ನ ನೋಡಿಕೊಂಡು ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ನಾವು ಫಾರ್ಮುಲೇಟ್ ಮಾಡಬೇಕಾಗುತ್ತೆ ತಜ್ಞ ವೈದ್ಯರಷ್ಟೇ ಅಲ್ಲ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರು ಅಧಿಕಾರಿಗಳು ನಾಲ್ಕನೇ ಅಲೆ ಬಗ್ಗೆ ಎಚ್ಚರಿಕೆ ಅಗತ್ಯ ಭಯ ಬೇಡ ಅಂತಿದ್ದಾರೆ ಕೊರೋನಾ ನಡವಳಿಕೆಗಳನ್ನು ಮತ್ತೊಮ್ಮೆ ಮಾಡಬೇಕು ಅಂತ ಹೇಳಿ ಮಾಸ್ಕ್ ಅನ್ನು ಹಾಕೋಬೇಕು ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ವಿಚಾರ ಹೇಳ್ತಾರೆ ಎಲ್ಲರೂ ಪಾಲನೆ ಮಾಡಿದ್ರೆ ಒಳ್ಳೆಯದು ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ ಯಾವುದು ಹಾಸ್ಪಿಟಲೈಸೇಷನ್ ಯಾವುದು ಜಾಸ್ತಿ ಆಗಿಲ್ಲ ಆದರೂ ಕೂಡ ನಮ್ಮ ಪ್ರಿಕಾಷನರಾಗಿ ನಾವು ಪೂರ್ವಭಾವಿ ಸುರಕ್ಷತೆಗಾಗಿ ಕೆಲಸ ಇವತ್ತು ಲಸಿಕೆ ತೆಗೆದುಕೊಂಡಿರುವಂಥದ್ದು ಯಾವುದೇ ಸಾವು ನೋವಾಗಲಿ ಒಂದು ರೋಗದ ಲಕ್ಷಣ ಉಲ್ಬಣ ಆಗುವಂಥದ್ದು ಆಗೋದಿಲ್ಲ ಆದರೆ ಇನ್ಫೆಕ್ಷನ್ನೇ ಬರೋದಿಲ್ಲ ಅಂತ ಹೇಳಲಿಕ್ಕಾಗಲ್ಲ ಇನ್ಫೆಕ್ಷನ್ ಬರ್ಬೋದು ನೀವು ಮಾಸ್ಕನ್ನು ಕನಿಷ್ಠ ಹಾಕ್ಕೊಳ್ಳೋವಂಥದ್ದು ನೀವು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಒಂದು ತೀರ್ಮಾನ ಆಗ್ತದೆ ಪ್ರತಿನಿತ್ಯ ಸುಮಾರು 80 ರಿಂದ 100ರಷ್ಟು ಕೇಸಸ್ ರಿಪೋರ್ಟ್ ಆಗ್ತಾ ಇದೆ ಬಹುತೇಕ ಎಲ್ಲರೂ ಕೂಡ ಮೈಲ್ಡ್ ಟು ಮಾಡರೇಟ್ ಸಿಂಪ್ಟಮ್ಸ್ ಇರುವಂಥದ್ದು ಮತ್ತು ಹಾಸ್ಪಿಟಲೈಸೇಷನ್ ಕಡಿಮೆನೇ ಇದೆ ಸೊ ಆ ನಿಟ್ಟಿನಲ್ಲಿ ಯಾರು ಲಸಿಕೆ ಪಡೆದಿಲ್ಲ ಅಥವಾ ಎರಡನೇ ಡೋಸ್ ಮತ್ತು ಬೂಸ್ಟರ್ ಡೋಸ್ ಪಡೆದಿಲ್ಲ ಎಲ್ಲರೂ ಪಡಿಬೇಕಂತ ನಾವು ಆಗ್ರಹಿಸಿರ್ತೀವಿ ಮತ್ತು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರು ಮಾಸ್ಕ್ ಧರಿಸುವಂಥದ್ದು ಎಲ್ಲರೂ ಕೂಡ ಪಾಲನೆ ಮಾಡಬೇಕು ಅಂದಹಾಗೆ ನಾಳೆ ಬೆಳಗ್ಗೆ 11:30ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ನಡೆಯಲಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಯುತ್ತೆ ಸಭೆ ಬಳಿಕ ಸರ್ಕಾರ ಹೊಸ ಮಾರ್ಗಸೂಚಿ ರಿಲೀಸ್ ಮಾಡಬಹುದು ಸರ್ಕಾರ ರೂಲ್ಸ್ ಮಾಡುತ್ತೆ ಆದ್ರೆ ಅವರೇ ರೂಲ್ಸ್ ಫಾಲೋ ಮಾಡಲ್ಲ ಅವರೇ ಮಾಸ್ಕ್ ಹಾಕಲ್ಲ ಅನ್ನೋ ಆಕ್ರೋಶ ಸಾಮಾನ್ಯ ಮಂತ್ರಿಗಳು ಅಧಿಕಾರಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ ನಾಲ್ಕನೇ ಅಲೆ ಮಿತಿ ಮೀರಿದ್ರೆ ಎರಡನೇ ಅಲೆಗಿಂತಲೂ ಭೀಕರವಾಗಿರುತ್ತೆ ಹಾಗಾಗಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಮಾಸ್ಕ್ ಹಾಕಿ ಅಂತರ ಕಾಪಾಡಿ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ